ಎಂಜಿಫಾ ಚಿತ್ರಕಲೆ ಇದೊಂದು ಸಾಂಪ್ರದಾಯಿಕ ಚಿತ್ರಕಲೆ. ಇದಕ್ಕೆ ದೇವರ ಆಟದ ಎಲೆಗಳು ಅಂತ ಸಹ ಕರೀತಾರೆ. ಯಾಕಂದರೆ ಇದರ ಮೇಲೆ ಚಿತ್ರಗಳಿದ್ದಿದ್ದೆಲ್ಲ ದೇವರ ಚಿತ್ರಗಳೇ ಇದ್ದವು. ಹಾಗಾಗಿ ಇದನ್ನು ಮನೋರಂಜನೆಗಾಗಿ ಮಹಾರಾಜರು ಮತ್ತು ಅವರ ನಿಕಟ ಸಂಬಂಧಿಗಳು ಅವರೆಲ್ಲರೂ ಸೇರಿ ಗಂಜೀಫಾ ಎಲೆಗಳನ್ನು ಆಟ ಆಡ್ತಾಯಿದ್ರು. ನಮ್ಮ ದೇಶಕ್ಕೆ ಇಂಗ್ಲೀಷರು ಮೊಘಲರು ಎಲ್ಲ ಬಂದು ಇದು ಮಾಡಿದಾಗ ಸುಮಾರು ಕಾರ್ಡ್ಗಳೆಲ್ಲ ಔಟ್ಸೈಡ್ ಇಂಟರ್ನ್ಯಾಷನಲ್ ಮ್ಯೂಸಿಯಂಗಳಲ್ಲಿ ಹೋಗಿ ಇರೋದು ಗೊತ್ತಿರೋ ವಿಷಯ. ಅಲ್ಲಿರೋ ಇಂಥ ಇನ್ಕಂಪ್ಲೀಟ್ ಸೆಟ್ ಆಫ್ ಕಾರ್ಡ್ಸ್ಗಳನ್ನ ಕಂಪ್ಲೀಟ್ ಸೆಟ್ ಆಫ್ ಕಾರ್ಡ್ಸ್ ಮಾಡಿಸ್ಬೇಕು. ಅದೇ ಅಲ್ಲಿ ಪ್ರಾಂತ್ಯದ್ದು ಆಯಾ ಪ್ರಾಂತ್ಯದಲ್ಲಿರುವಂಥ ಆರ್ಟಿಸ್ಟ್ಗಳ ಹತ್ರ ಹೋಗಿ ಮಾಡಿಸಿದ್ರೆ ಅಲ್ಲಿ ಥರನೇ ಬರುತ್ತೆ. ಹಾಗಂತ ಹೇಳಿ ನಮ್ಮ ತಂದೆನ ಕಾಂಟ್ಯಾಕ್ಟ್ ಮಾಡಿದರು. ನಾನು ಎಲ್ಲ ಅಲ್ಲಿ ಮಾಡಿಕೊಟ್ಟೆ. ಅದಕ್ಕೆ ಕಂಪ್ಲೀಟ್ ಸೆಟ್ ಮಾಡಿಸಿ ಅವ್ರು ನನ್ನ ಹತ್ರ ತೊಗೊಂಡ್ರು. ಹಾಗಾಗಿ ನಾನು ಅವ್ರ ಮುಖಾಂತರ ಸುಮಾರು ಸೆಟ್ ಆಫ್ ಕಾರ್ಡ್ಸ್ಗಳು ನಾನು ಮಾಡಿದೆ. ದಶಾವತಾರ, ನವಗ್ರಹ, ಅಷ್ಟದಿಕ್ಪಾಲಕ, ದೇವಿ ದಶಾವತಾರ, ಮನೋಹರ, ಹೀಗೆ 13 ತರಹ ಕಾರ್ಡ್ಗಳು. ಆ ಕಾರ್ಡ್ಗಳಲ್ಲೆಲ್ಲ ಸುಮಾರು ಒಂದು 10 ತರಹ ಕಾರ್ಡ್ ಸೆಟ್, ಫುಲ್ ಸೆಟ್ ಆಫ್ ಕಾರ್ಡ್ಸ್ನ ನಾನು ಈಗಾಗಲೇ ಮಾಡಿದ್ದೀನಿ. ಇವು ಖ್ಯಾತ ಕಲಾವಿದೆ ಶ್ರೀಮತಿ ಸುಧಾ ವೆಂಕಟೇಶ್ ಅವರ ಅನುಭವದ ಮಾತುಗಳು. ಚಿತ್ರಕಲಾ ಕ್ಷೇತ್ರದಲ್ಲೂ ಮಹಿಳೆಯರು ತಮ್ಮ ಸಾಧನೆ ಮೂಲಕ ಉನ್ನತ ಸ್ಥಾನ ಪಡೆಯಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ ಶ್ರೀಮತಿ ಸುಧಾ. ಮೈಸೂರು ಅರಮನೆಯ ಖ್ಯಾತ ಕಲಾವಿದರಾದ ಶ್ರೀ ಎಂ ರಾಮನರಸಯ್ಯ ಹಾಗೂ ಜಯಮ್ಮ ದಂಪತಿಯ ಮಗಳಾದ ಸುಧಾ ಜನಿಸಿದ್ದು 8 May 1958. ಪ್ರಾಥಮಿಕ ಹಂತದಿಂದ ಬಿಎ ಪದವಿಯವರೆಗೆ ಮೈಸೂರಿನಲ್ಲಿ ಶಿಕ್ಷಣ ಪಡೆದಿರುವ ಶ್ರೀಮತಿ ಸುಧಾ ಬಾಲ್ಯದಿಂದಲೇ ಸಾಂಪ್ರದಾಯಿಕ ಕಲೆಯ ಬಗ್ಗೆ ಆಸಕ್ತಿ ಹಾಗೂ ಅಭ್ಯಾಸವನ್ನ ರೂಢಿಸಿಕೊಂಡಂತವರು. ಸಾಂಪ್ರದಾಯಿಕ ಕಲೆಯಲ್ಲಿ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿರುವ ನಗರ ಮೈಸೂರು. ಇಂತಹ ಕಲೆಯ ತವರೂರಲ್ಲಿ ವಿಶೇಷ ಸಾಂಪ್ರದಾಯಿಕ ಕಲೆಯಾಗಿರುವ ಗಾಂಜೀಫಾ ಕಲೆ ನಶಿಸಿ ಹೋಗ್ತಾ ಇತ್ತು. ಈ ವಿಶಿಷ್ಟ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶ್ರೀಮತಿ ಸುಧಾ ಸಾಕಷ್ಟು ಶ್ರಮಿಸಿದ್ದಾರೆ. ಐತಿಹಾಸಿಕ ಪರಂಪರೆಯಲ್ಲಿ ಸುಮಾರು 17ನೇ ಶತಮಾನದಿಂದ ಪ್ರಚಲಿತವಾಗಿದ್ದ ವಿಶಿಷ್ಟ ಕಲೆ ಗಾಂಜೀಫಾ ಚಿತ್ರಕಲೆ. ಆಗಿನ ರಾಜ ಮಹಾರಾಜರು ಮನರಂಜನೆಗಾಗಿ ಗಾಂಜೀಫಾ ಕಲೆಯ ಚಿಕ್ಕ ಪಟಗಳನ್ನ ಈಗಿನ ಫ್ಲೈಯಿಂಗ್ ಕಾರ್ಡ್ ರೀತಿಯಲ್ಲಿ ಆಟಕ್ಕಾಗಿ ಬಳಸ್ತಾ ಇದ್ರು. ವಿಶಿಷ್ಟ ಗಾಂಜೀಫಾ ಕಲೆಯ ಅವಶೇಷಗಳು ತುಂಬಾನೇ ವಿರಳ. ಇದರ ಸಂಗ್ರಹಣೆ ಹಾಗೂ ಚಿತ್ರಣಗಳನ್ನ ಬಹಳ ಜಾಗರೂಕತೆಯಿಂದ ಮಾಡುವಂತದ್ದು. ಹಾಗಾಗಿ ಶ್ರೀಮತಿ ಸುಧಾ ವಿಶೇಷ ಆಸಕ್ತಿಯಿಂದ ಗಾಂಜೀಫಾ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೈಸೂರು ಹಾಗೂ ತಂಜಾವೂರು ಶೈಲಿಯ ಸಾಂಪ್ರದಾಯಿಕ ಕಲೆಗಳನ್ನು ರಚಿಸುವಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ ಶ್ರೀಮತಿ ಸುಧಾ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಜೆವಿ ವೆಂಕಟೇಶ್ ಅವರನ್ನ ವಿವಾಹವಾಗಿರುವ ಸುಧಾ ತಮ್ಮ ಕಲಾ ಸೇವೆಗೆ ಪತಿಯ ಬೆಂಬಲವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಲಿತ ಕಲಾ ಅಕಾಡೆಮಿ, ಚಿತ್ರಕಲಾ ಪರಿಷತ್ ಹಾಗೂ ಮೈಸೂರು ದಸರಾ ಎಕ್ಸಿಬಿಷನ್ ಸೇರಿದಂತೆ ಹಲವು ಚಿತ್ರಕಲಾ ಪ್ರದರ್ಶನಗಳಲ್ಲಿ ತಮ್ಮ ಚಿತ್ರಕಲೆಗಳನ್ನ ಪ್ರದರ್ಶನ ಮಾಡಿ ಮೆಚ್ಚುಗೆ ಪಡೆದಿದ್ದಾರೆ ಶ್ರೀಮತಿ ಸುಧಾ. ವಿಶೇಷ ಅಂದ್ರೆ ಇಂಗ್ಲೆಂಡ್, ಜರ್ಮನ್ ಹಾಗೂ ಇಟಲಿ ಸೇರಿದಂತೆ ವಿವಿಧ ದೇಶಗಳ ಮ್ಯೂಸಿಯಂನಲ್ಲಿರುವ ಹಳೆಯ ಕಲೆಗಳಿಗೆ ಸರಿಹೊಂದುವಂತೆ ಚಿತ್ರಣಗಳನ್ನು ರಚಿಸಿಕೊಟ್ಟು ಗಾಂಜೀಫಾ ಕಲೆಯನ್ನ ಮತ್ತಷ್ಟು ಪ್ರಸಾರ ಮಾಡಿದ್ದಾರೆ. ಶ್ರೀ
ಶ್ರೀಮತಿ ಸುಧಾ ಅವರು ಈ ವಿಶಿಷ್ಟ ಕಲೆಯ ಬೆಳವಣಿಗೆಗಾಗಿ 1998 ಕೇಂದ್ರ ಸರ್ಕಾರದ ನೆರವಿನೊಂದಿಗೆ 10 ಮಹಿಳೆಯರಿಗೆ 12 ಸರ್ಕಾರದಿಂದ ವೇತನ ಕೊಟ್ಟು ಶಿಕ್ಷಣ ನೀಡಿದ್ದಾರೆ. ವಿಶೇಷ ಅಂದ್ರೆ ಸ್ವಪ್ರೇರಣೆಯಿಂದ ಅನೇಕ ಮಹಿಳೆಯರಿಗೆ ಕಲೆಯ ಶಿಕ್ಷಣವನ್ನ ಯಶಸ್ವಿಯಾಗಿ ನೀಡಿದ್ದಾರೆ. ಬೇರೆ ಚಿತ್ರಕಲೆಗಳು ಸ್ವಲ್ಪ ಸಾಧಾರಣವಾಗಿ ದೊಡ್ಡದಾಗಿರುತ್ತೆ, ಮತ್ತು ನೋಡೋಕ್ಕೆ ತುಂಬ ಮಾಡೋಕ್ಕೂ ಸರಾಗ ಇದು ಎಲ್ಲ ಈಸಿಯಾಗಿರುತ್ತೆ. ಆದರೆ ಈ ಚಿತ್ರಕಲೆ ಮಾತ್ರ ಭಾಳ ಪರಿಣಿತಿ ಹೊಂದ್ಕೋಬೇಕು. ಅಂದರೆ ಇಂಟ್ರಿಕೇಟ್ ವರ್ಕ್ ಭಾಳ ಸಣ್ಣದಾಗಿರುತ್ತೆ. ಭಾಳ ಒಂದು 6 ಇದರಲ್ಲಿ ರೌಂಡಲ್ಲಿ ನಾವು ಡಯಾಮೀಟರ್ನಲ್ಲಿ ಚಿತ್ರ ಬಿಡಿಸ್ಬೇಕಾಗತ್ತೆ. ಅದಕ್ಕೊಂದು ಈಸಿಯಾದಂಥ ಸುಮಾರು ಕಾರ್ಡ್ಗಳು ಮಾಡಿ ಮಾಡಿ ಅಭ್ಯಾಸ ಆದ ನಂತರ ಅದನ್ನು ಸುಲಭವಾಗಿ ಮಾಡೋವಂಥ ಒಂದು ವಿಧಾನಗಳನ್ನೆಲ್ಲ ಕಂಡುಹಿಡ್ಕೊಂಡು ನಾನು ನಮ್ಮ ಸುಮಾರು ಜನ ಸ್ಟೂಡೆಂಟ್ಸ್ಗಳಿಗೆ, ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಸುಮಾರು ಇದುವರೆಗೂ 100 ಸ್ಟೂಡೆಂಟ್ಸ್ಗಳು ಭಾಳ ಸಂತೋಷದಿಂದ ಬಂದು ಕಲ್ತಿದ್ದಾರೆ. ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಎಲ್ಲಾನು ಫ್ರೀ ಹ್ಯಾಂಡೇ ಮಾಡಬೇಕು, ಫ್ರೀ ಹ್ಯಾಂಡೇ ಇರಬೇಕು ಯಾವುದೂ. ಕಲಾಕ್ಷೇತ್ರದಲ್ಲಿ ಇವರು ಸಲ್ಲಿಸಿದ ಸೇವೆಗೆ 1993 ದಸರಾ ವಸ್ತು ಪ್ರದರ್ಶನ ಪ್ರಶಸ್ತಿ, 1994 ರಾಜ್ಯ ಪ್ರಶಸ್ತಿ, 1995 ನ್ಯಾಷನಲ್ ಮೆರಿಟ್ ಸರ್ಟಿಫಿಕೇಟ್, 2005 ನ್ಯಾಷನಲ್ ಅವಾರ್ಡ್, 2010 ಕರ್ನಾಟಕ ರಾಜ್ಯ ಲಲಿತಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿ ಸೇರಿದಂತೆ ಅನೇಕ ಸನ್ಮಾನ ಪುರಸ್ಕಾರಗಳು ಲಭಿಸಿವೆ. ಚಿತ್ರಕಲೆಯಲ್ಲಿ ಆಸಕ್ತಿ ಇರುವ ಮಹಿಳೆಯರಿಗೆ ಮಾದರಿಯಾಗಿ ಸಾಂಪ್ರದಾಯಿಕ ವಿಶಿಷ್ಟ ಕಲಾ ಸೇವೆಯನ್ನ ಮಾಡ್ತಾ ಪತಿ ಹಾಗೂ ಮಕ್ಕಳೊಂದಿಗೆ ಸಾರ್ಥಕ ಬದುಕನ್ನ ಕಂಡುಕೊಂಡಿದ್ದಾರೆ ಶ್ರೀಮತಿ ಸುಧಾ ವೆಂಕಟೇಶ್.